नमस्कार एल्लरिगू, वेलकम बैक टू मई चानल। हेगिदीरा एल्लरू? इवत्तु नानु निमगे ओंदु ब्रेकफास्ट रेसिपी शेर माड्ता इदीनि। अदेनंद्रे हेसरु बेळे दोसे, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ 1 ಪಾವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ, ಹಾಗೆ 1/4 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈಗ ಇದೆರಡನ್ನು ನೀಟಾಗಿ ಒಂದು 2-3 ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವಿಡಿಯೋಸ್ ಎಲ್ಲ ನೋಡ್ಬೋದು. ಇವಾಗ ನೋಡಿ, ಅಕ್ಕಿ ಬೇಳೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ 1-3 ಸರಿ ವಾಶ್ ಮಾಡಿಬಿಟ್ಟು 1-4 ಅವರ್ಸ್ ಇದನ್ನು ನೆನೆಯಕ್ಕಿಡಬೇಕು. ಈಗ 4 ಅವರ್ಸ್ ಆಗಿದೆ ಫ್ರೆಂಡ್ಸ್, ನೋಡಿ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದರದ್ದು ನೀರೇನಿದೆ ಇದಷ್ಟನ್ನು ನೀರು ಬಸ್ಕೋಬೇಕು. ಹಾಗೆ ನಾವಿಲ್ಲಿ ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಇದ್ರದ್ದು ನೀರೇನಿದೆ ಅದನ್ನು ಫಸ್ಟು ಬಸ್ಕೊಂಬಿಡೋಣ. ಹಾಗೆ ನಾವು ತೆಗೆದಿಟ್ಕೊಂಡಂಥ ಶುಂಠಿ ಮತ್ತು 3 ಹಸಿಮೆಣಸಿನಕಾಯಿನ ಕಟ್ ಮಾಡಿ ನಾನು ಅಕ್ಕಿ ಮತ್ತು ಬೇಳೆ ಜೊತೆಲೇ ರುಬ್ಕೋಬೇಕು. ಈಗ ಹಿಟ್ಟು ಕೂಡ ರುಬ್ಬಿದ್ದಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಉಪ್ಪು ಎಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ, ಹಾಗೆಯೇ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 8-10 ಅವರ್ ಇದನ್ನು ಫರ್ಮೆಂಟೇಷನ್ ಗಿಡನ ನಾವು ನೈಟ್ ರುಬ್ಬಿಟ್ಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ 8 ಅವರ್ ಆಗಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ ನಾವು 1 ಈರುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಬಿಡಿಸಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿಚೂರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ನಾವು ಏನು ಬ್ಯಾಟರ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಾಯಿಚೂರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವಿಲ್ಲಿ ಸೋಡಾ ಆ್ಯಡ್ ಮಾಡ್ತಾ ಇಲ್ಲ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಇದನ್ನು ಇಡ್ಲಿಯಾಗೂ ಮಾಡ್ಕೋಬೋದು. ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡ್ರೆ ಇಡ್ಲಿ ಮಾಡ್ಕೋಬೋದು. ಇಲ್ಲಿ ನಾನು ದೋಸೆ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ನಾನು ಆಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಮಾಡೋದಂತ, ಆದ್ದರಿಂದ ನಾನಿಲ್ಲಿ ಚಟ್ನಿ ರೆಸಿಪಿ ತೋರಿಸ್ತಿಲ್ಲ, ಬದಲಾಗಿ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವೀಟ್ ಚಟ್ನಿ ಮಾಡೋದಕ್ಕೆ ನಾನು ½ ಓಳಷ್ಟು ಕಾಯಿ ಚೂರು ತೊಗೊಂಡಿದ್ದೀನಿ, ಹಾಗೆ 1 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಈಗ ಇದಿಷ್ಟು ನಾವು ರುಬ್ಬಿಕೊಂಡ್ರೆ ಸ್ವೀಟ್ ಚಟ್ನಿ ಕೂಡ ರೆಡಿ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸ್ವೀಟ್ ಚಟ್ನಿ ಕೂಡ ರೆಡಿ ಆಯಿತು. ನಾನಿಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ಕೂಡ ಮಾಡಿದ್ದೆ. ಈಗ ದೋಸೆ ಹೆಂಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಸ್ಟೌವ್ ಹಚ್ಚಿ ಒಂದು ತವ ಇಟ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1½ ಸ್ಪೂನಷ್ಟು ನಾನಿಲ್ಲಿ ನಾವೇನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ದೋಸೆ ಬ್ಯಾಟರು ಅದನ್ನು ಹಾಕ್ಕೊಳ್ಳೋಣ. ಕ್ಲೀನಾಗಿ ದೋಸೆ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಇದನ್ನು ತಿರುವಾಕಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ ದೋಸೆ ರೆಡಿ ಆಯಿತು. ಇದಕ್ಕೆ 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಈಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ನಾವು ಹೆಸರುಬೇಳೆ ದೋಸೆ ಮಾಡಿದಾಗ ತುಪ್ಪ ಹಾಕ್ಕೊಂಡ್ರೇ ರುಚಿ ಚೆನ್ನಾಗಿರೋದು. ನೋಡಿ ಈಗ ದೋಸೆ ಕೂಡ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ದೋಸೆ ಕಾಯಿ ಚಟ್ನಿ ಖಾರ ಚಟ್ನಿ ಎರಡೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎರಡು ಕಡೆ ಬೇಯಿಸ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದ ಹೆಸರುಬೇಳೆ ದೋಸೆ ರೆಡಿ ಆಯಿತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಎಲ್ಲ ಒಂದು ಲೈಕ್ ಮಾಡಿ, ಹಾಗೆ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನನ್ನ ವಿಡಿಯೋಸ್ ಎಲ್ಲ ನೋಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.